ಬೇಕೇ ಬೇಕು. ನಾನು ಡೌ ಹೊಡಿತಾರೋ ವಿಚಾರಕ್ಕೆ ಯಾರೇ ಅಡ್ಡ ಬಂದರೂ ಬಿಡಲ್ಲ, ಕೊಂದಾಕರೂ ಚಿಂತೆ ಇಲ್ಲ. ಐ ವಿಲ್ ಕಿಲ್ ಹಿಮ್. ಇಂತಹದ್ದೇ ಒಂದು ಮನಸ್ಥಿತಿಯ ಹುಡುಗ ಈಗ ಒಂದು ಹುಡುಗಿಯ ವಿಚಾರಕ್ಕೆ ಕೊಲೆ ಮಾಡಿದ್ದಾನೆ. ನಡೆದದ್ದೇನು ನೋಡೋಣ ಬನ್ನಿ. ಇಟ್ಸ್ ಎ ಮರ್ಡರ್ ಫಾರ್ ಲವ್. ಇಬ್ಬರು ಒಂದೇ ಕಾಲೇಜಿನ ಒಂದೇ ಕೋರ್ಸ್ನಲ್ಲಿದ್ದ ಹುಡುಗರು. ದೇ ವೇರ್ ಕ್ಲಾಸ್ಮೇಟ್ಸ್ ಆ್ಯಂಡ್ ಆಲ್ಸೋ ಫ್ರೆಂಡ್ಸ್. ಇವರಿಬ್ಬರ ಮಧ್ಯೆ ಜಗಳ ಶುರುವಾಗಿದ್ದು ಒಂದು ಹುಡುಗಿಯ ವಿಚಾರವಾಗಿ, ಮತ್ತು ಈ ಜಗಳ ಅಂತ್ಯವಾಗಿದ್ದು ಕೊಲೆಯಲ್ಲಿ. ಈ ಫೋಟೋದಲ್ಲಿರುವ ವಿದ್ಯಾರ್ಥಿ ಹೆಸರು ದಯಾಸಾಗರ್. ಬೆಂಗಳೂರಿನ ಹೆಸರುಘಟ್ಟದ ಮುಖ್ಯ ರಸ್ತೆಯಲ್ಲಿರುವ ಹಾವನೂರು ಬಡಾವಣೆಯ ಸೌಂದರ್ಯ ಕಾಲೇಜಿನಲ್ಲಿ ಓದ್ತಾ ಇದ್ದಾನೆ ಆ್ಯಂಡ್ ಈಸ್ ಎ ಕಾಮರ್ಸ್ ಸ್ಟೂಡೆಂಟ್. ಈ ಹುಡುಗ ಎಂದಿನಂತೆ ಇವತ್ತು ಕಾಲೇಜಿಗೆ ಬಂದಿದ್ದಾನೆ, ಆದರೆ ವಾಪಸ್ ಮನೆಗೆ ಹೋಗೋ ನಸೀಬು ಖಂಡಿತ ಸೇರಿರಲಿಲ್ಲ. ಯಾಕೆ ಅಂತ ನೀವೇ ನೋಡಿ. ಹೀ ಈಸ್ ರಕ್ಷಿತ್, ದಿ ಲವರ್ ಬಾಯ್. ಈ ರಕ್ಷಿತ್ ಮತ್ತು ದಯಾಸಾಗರ್ ಇಬ್ಬರು ದೋಸ್ತಿಗಳು, ಒಂದೇ ಕಾಲೇಜ್, ಒಂದೇ ಕ್ಲಾಸ್. ಆದರೆ ಇವರ ನಡುವೆ ನಡೆದು ಹೋಗಿದ್ದು ಆ ಹುಡುಗಿ. ಒಂದು ಹುಡುಗಿಯ ವಿಚಾರಕ್ಕೆ ಇವರಿಬ್ಬರಲ್ಲಿ ಜಗಳ ಶುರುವಾಯಿತು. ಆ ಜಗಳ ಆರಂಭವಾಗಿದ್ದು ಜಸ್ಟ್ ಮೆಸೇಜ್ನಿಂದ. ದಯಾಸಾಗರ್ ಕಳಿಸ್ತಾ ಇದ್ದ ಮೆಸೇಜ್ ರಕ್ಷಿತ್ನಲ್ಲಿ ಉರಿ ಮೂಡಿಸಿತ್ತು. ಯಾವ ಒಂದು ಉರಿ ಮೂಡಿಸಿತ್ತೋ ಅದು ಕಿಡಿಯಾಗಿ ಹೊತ್ತಿ ಜ್ವಾಲಾಮುಖಿಯಾಗಿ ಉರಿದು ರೋಷಾಗ್ನಿಯಾಗಿ ಕಡೆಗೆ ಭೀಕರ ಕೊಲೆಯಲ್ಲಿ ಅಂತ್ಯವಾಗಿದೆ. ಈಗಲೇ ಜಸ್ಟ್ 3 days back ದಯಾಸಾಗರ್ ರಕ್ಷಿತ್ ಮೇಲೆ ಹಲ್ಲೆ ಮಾಡಿದ್ದ. ಒನ್ಸ್ ಅಗೇನ್ ಇದೇ ವಿಚಾರ, ದಯಾಸಾಗರ್ನಿಂದ ಹಲ್ಲೆಗೊಳಗಾದ ರಕ್ಷಿತ್ ಒಳೊಳಗೆ ಕುದಿತಾ ಇದ್ದ. ಘಟನೆ ಇವತ್ತು 8:00 ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಸೆಂಟ್ರಲ್ ಕ್ಯಾಮ್ ನೋಡಿದ್ರು, ಇವತ್ತು ಬೇರೆ ಸೈನ್ಸ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬೇರೆ ಇದೆ. ನಾವು ಏನು ಮಾಡಬೇಕು, ಎಕ್ಸಾಮಿನರ್ಸಿಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ಸನ್ನು ಮಾಡಬೇಕು, ಚೇಂಬರ್ನಲ್ಲಿದ್ದೇವೆ. ಇವತ್ತು ಕಾಲೇಜಿಗೆ ಬರುವಾಗ ರಕ್ಷಿತ್ ಬ್ಯಾಗಲ್ಲಿ ಇದ್ದದ್ದು ಬರೀ ಬುಕ್ಸು ಪೆನ್ನು ಮಾತ್ರ ಅಲ್ಲ, ಅದ್ರ ಜೊತೆಗೆ ಇದ್ದಿದ್ದು ಚಾಕು. ಎಂಟು 25 4 ಮಹಡಿಯಿಂದ ಕೇಳಿ ಬಂದದ್ದು ಸಾವಿನ ಚೀತ್ಕಾರ. ಏನಾಯಿತು, ಹೇಗಾಯಿತು ಹೇಳ್ತಾರೆ ಕೇಳಿ ಮಿಸ್ಟರ್ ಸುರೇಶ್. ಎಂಟು 25 ಹೊತ್ತಿಗೆ ಹುಡುಗರದ್ದು ಒಂದಿಷ್ಟು ಕ್ರೌಡಲ್ಲಿ ಒಂಚೂರು ಸೌಂಡ್ ಕೇಳಿತು. ನಮಗೆ ಕೂಡಲೇ ಸ್ಟಾಫ್ ಬಂದು ಹೇಳಿದ್ರು, ಯಾವುದೋ ಒಂದು ಹುಡುಗನಿಗೆ ಇನ್ನೊಬ್ಬ ಹುಡುಗ ಹೊಡೆದ ಅಂತ, ಕಾಮರ್ಸ್ ಹುಡುಗ, ಸೆಕೆಂಡ್ ಇಯರ್ ಹುಡುಗರು. ಅದು ನಡೆದದ್ದು ಶೌಚಾಲಯ ಇದೆ, ಹುಡುಗರು ಜಗಳ ಮಾಡ್ಕೊಂಡಿದ್ದಾರೆ. ಒಬ್ಬ ಹುಡುಗನಿಗೆ ಹಿ ವಾಸ್ ಸ್ಟ್ಯಾಬ್ಡ್, ಅವನಿಗೆ ಚೂರಿ ರೀತಿಯಲ್ಲಿ ಮಾಡಿದ್ದಾನೆ ಅಂತ ಗೊತ್ತಾಯಿತು ನಮಗೆ. ನಾನು ಚೇಂಬರ್ನಿಂದ ಹೊರಗಡೆ ಬರುವಾಗ ಹುಡುಗನ ಕಾರಿಗೆ ಎತ್ತಿ ಹಾಕಿ ಆಯಿತು ಹೊರಗಡೆ. ನಾನು ಆಮೇಲೆ ಆಸ್ಪತ್ರೆಗೆ ಹೋದೆ. ಇವಿಷ್ಟು ನಡೆದಿದ್ದು. ಸೌಂದರ್ಯ ಪಿ ಯು ಕಾಲೇಜ್ ಬಾಗಲಕೋಟೆ ವ್ಯಾಪ್ತಿನಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿದೆ. ಇದರಲ್ಲಿ ಆರೋಪಿ ಆಗಿರುವ ರಕ್ಷಿತ್ 18 ಪಿ ಯು ಸೆಕೆಂಡ್ ಇಯರ್ ಸ್ಟೂಡೆಂಟ್, ಇವರು ವಿಕ್ಟಿಮ್ ಆಗಿರುವ ದಯಾಸಾಗರ್ 18 ಪಿ ಯು ಸೆಕೆಂಡ್ ಇಯರ್ ಕಾಲೇಜ್ ಸ್ಟೂಡೆಂಟ್ಗೆ ಚಾಕುವಿಂದ ನೇಕಕ್ಕೆ ಚುಚ್ಚಿದ್ದಾನೆ. ಪ್ರಿಸ್ಯೂಮೆಬಲಿ ಬೋತ್ ಆರ್ ಹೆವಿಂಗ್ ಸಮ್ ಸ್ಕ್ರಿಮಿಷಸ್ ಓವರ್ ಒನ್ ಲವ್ ಅಫೇರ್. ಆರೋಪಿಯೊಂದಿಗೆ ಇನ್ನೊಬ್ಬ ಮೈನರ್ ಕೂಡ ಅವ್ರ ಜೊತೆಗೆ ಇದ್ದರು. ಇವರು ಸತ್ತವರು ತಂದೆ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ಇಬ್ಬರ ಮೇಲೆ ನಾವು ಮರ್ಡರ್ ಕೇಸ್ ದಾಖಲು ಮಾಡಿ ಕಾನೂನು ರೀತಿಯ ಕ್ರಮ ತೊಗೊಳ್ತಾ ಇದ್ದೀವಿ. ಇಬ್ಬರು ಜನ ಎಕ್ಯೂಸ್ಗಳು ಸೆಕ್ಯೂರ್ ಆಗಿದ್ದಾರೆ. ಯಾವ ಒಂದು ವಿದ್ಯಾಲಯದಲ್ಲಿ ಪಾಠ ಪ್ರವಚನಗಳು ನಡಿಬೇಕಾಗಿತ್ತೋ ಅಲ್ಲೇ ಹರಿತು ನೆತ್ತರು. ಹಾಗೆ
ಏನಾಯ್ತು ನನ್ನ ತಮ್ಮ ಒಬ್ಬರ ಹತ್ರನೂ ಜಗಳಕ್ಕೆ ಹೋಗ್ತಿದ್ದವನಲ್ಲ, ಹುಡುಗಿರ್ ಕಂಡ್ರೇನೆ ಆಗಲ್ಲ ಅವನಿಗೆ, ನನ್ನೇ ಮಾತಾಡಿಸ್ತಿರ್ಲಿಲ್ಲ. ಇಲ್ಲಿ ಏನಾಯ್ತು, ಯಾವ ಕಾರಣಕ್ಕೆ ಹಿಂಗ್ ಮಾಡಿದ್ರು ನನ್ನ ತಮ್ಮಂಗೆ? ಸ್ಕೂಲಲ್ಲೆಲ್ಲ ಎಲ್ಲ ಹೋಗಿದ್ರು, ಟೀಚರ್ಸ್ ಎಲ್ಲ ಏನ್ ಮಾಡ್ತಿದ್ರು, ಸ್ಕೂಲ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಿತ್ತು, ಏನ್ ಮಾಡ್ತಿದ್ರು, ಏನ್ ಹೇಳ್ತಾ ಇದ್ರು ಕೇಳ್ರಿ ನೀವು ಅವನ್ನ ಫಸ್ಟ್. ನನ್ನ ತಮ್ಮ ನನ್ನೇ ಕಳ್ಕೊಂಡ್ಬಿಡ್ತೇನೆ, ಲಕ್ಷ ಗಟ್ಲೆ ತೊಟ್ಕೊಟ್ಟು ಏನು ಕೋಸರ್ ನಾವು ಸೇಫ್ಟಿ ಇರುತ್ತೆ ಅಂತಲ್ವಾ? ನಿಂಗೆ ನನ್ನ ತಮ್ಮ ನನಗೆ ಬೇಕು, ವಾಪಸ್ ಕೊಡಿ. ನನಗೆ ಯಾರು ಇಲ್ಲ, ನನ್ನ ತಮ್ಮ ನನಗೆ ಬೇಕು. ಏನ್ ಹೇಳೋದು, ಅವ್ನು ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ, ಸೈಲೆಂಟ್ ಅಂದ್ರೆ ಸಕ್ಕ ಸೈಲೆಂಟ್ ಇದ್ದ. ಅವ್ನು ಅಮ್ಮ ತಾಯಿಯಂದಿರ್ಗೆ ಇಷ್ಟು ನೋವು ಕೊಡ್ಬೇಡಿ ಪ್ಲೀಸ್. ನಿಮ್ ಮಕ್ಕಳನ್ನ ನೀವು ಜಾಗ್ರತೆ ಸಾಕಿ, ನೀವು ಕಸ್ಟಮರ್ ಸಾಕದೆ ಒಬ್ಬನ್ ಸಾಯಿಸ. ಯಾಕೆ ನಾನು ಪಾತ್ರೆ ತೊಳೆದು ನನ್ನ ಮಗನ್ನ ಹೋಸಿ ಬೆಳೆಸ್ದೆ, ಇವತ್ತ ಮಲ್ಗೆ ಸರ್ ಮಗ ಆಗಿ ನಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲ ನಾವು ಸೇವ್ ಮಾಡ್ಬೇಕು ಅನ್ಕೊಂಡಿದ್ದೆ ಎಲ್ಲ. ಏನ್ ಹೇಳ್ತಂದ್ರೆ, ನಾವ್ ಪೇರೆಂಟ್ಸ್ ಆಗಿ ಒಂದು ಅಮ್ಮಗೆ ಬಹಳ ಕಷ್ಟ ಆಗುತ್ತೆ ಸರ್. ಏನ್ಕೆಂದ್ರೆ ನಾವಂತೂ ಎಲ್ಲರೂ ಓದಿರಲ್ಲ, ಯಾರು ಅಷ್ಟೊಂದು ಏನು ಓದಿರಲ್ಲ, ಎಲ್ಲ ಮಿಡಲ್ ಫ್ಯಾಮಿಲಿಗಳು. ಏನೋ ನಾವಂತೂ ಓದಲ್ಲ, ನಮ್ಮ ಮಕ್ಕಳು ಓದಲಿ ಅಂತ ಹೇಳ್ಬಿಟ್ಟು ನಾವು ಕಷ್ಟನೋ ಪಶ್ನ ಕಸ ನೋಡಿ ಮಕ್ಕಳು ಹೆಂಗೆ ಮಾಡ್ತಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದಕ್ಕೆ ತಕ್ಷಣ ಶಿಕ್ಷೆ ಆಗಲೇಬೇಕು ಸರ್. ಯಾಕಂದರೆ ಆ ಹುಡುಗ ನೋಡಿ ಇನ್ನೊಂದು ಹುಡುಗ ಭಯಪಡಬೇಕು, ಅದು ಏನು ಇದೆಯೋ ಅದು ಮಾಡಲಿ ಅಷ್ಟೇ. ನನ್ನ ಒಂದು ತಾಯಿಯಾಗಿ ಒಂದು ವ್ಯಕ್ತಿಯಾಗಿ ನಾನು ಕೇಳ್ಕೊಳ್ಳೋದು ಅಷ್ಟೇ. ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಮೇಡಮ್? ನಿಜವಾಗ್ಲೂ ಸರ್ ನನಗೆ, ನಾವು ಆಲ್ರೆಡಿ ಯೋಗ ಕ್ಲಾಸ್ ಮುಗಿಸ್ಕೊಂಡು ಬರ್ತಾ ಇದ್ವಿ, ನಾನು ನಿಜವಾಗ್ಲೂ ಹೇಳಕ್ ಆಗ್ತಾ ಇಲ್ಲ. ನೋಡಿ ಎಷ್ಟು ಕಷ್ಟಪಟ್ಟು ಕಲ್ಸಿರ್ತಾರೆ ಎಲ್ಲ ಅಪ್ಪ ಅಪ್ಪ ಅಮ್ಮನ ಅಷ್ಟೇ, ಚೆನ್ನಾಗಿ ಓದ್ರಿ ಮುಂದೆ ಬನ್ನಿರಿ ಅಂತಲೇ ಹೇಳಿ ಕಲ್ಸೋದು. ಈ ಥರ ಮಾಡಿಕೊಂಡ್ರೆ ನಿಜವಾಗ್ಲೂ ಭಾಳ ಹೇಳಕ್ ಆಗ್ತಾ ಇಲ್ಲ, ಅಷ್ಟು ಕಣ್ಣಲ್ಲಿ ನೀರು ಬರ್ತಾ ಇದೆ. ನಿಜವಾಗ್ಲೂ ಎಷ್ಟು ಕಷ್ಟಪಟ್ಟಿರ್ಬೋದು ನೋಡು ಆ ಹುಡುಗರು, ಅವರಪ್ಪ ಡ್ರೈವರ ನಿಮಗೆ ಗೊತ್ತು. ಯಾಕಂದ್ರೆ ಹೋಗಿ ಆಫೀಸಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಹೋಗ್ಲಿ ತಿಂಗಳೆಲ್ಲ ದುಡ್ಕೋಬೋದು ಅಂತ ಹೇಳ್ಬೋದು. ಪಾಪ ಅಪ್ಪ ಎಷ್ಟು ಓಡಾಡಿರ್ಬೋದು ನೋಡಿ, ನಿಜವಾಗ್ಲೂ ಭಾಳ ಬೇಜಾರ. ಸರ್ ಒಬ್ಬನೇ ಮಗ ಅಂತ ಹೇಳ್ತಾರೆ, ಬಟ್ ಇನ್ನೂ ಡೀಟೇಲ್ ನಮ್ಗೆ ಗೊತ್ತಿಲ್ಲ. ಯಾಕೆ ನಾವೀಗ ಬಂದಿದ್ದಲ್ವೇ, ನನ್ನ ಒಂದೇ ಒಂದು ವದತಿ ಏನಂದ್ರೆ ದಯವಿಟ್ಟು ಆ ಹುಡುಗನಿಗೆ ಒಳ್ಳೆ ಶಿಕ್ಷೆ ಆಗ್ಲೇಬೇಕು ಸರ್. ನೆಕ್ಸ್ಟ್ ಈ ತರ ಆಗ್ಬಾರ್ದು ಅಷ್ಟೇ, ಅದು ಏನಿದೆಯೋ ಅದು ಮಾಡ್ಲಿ ಸರ್. ಇದು ಲವ್ ಅಂದ್ರೆ ಬೇಕಾಗಿಲ್ಲ ಸರ್, ಯಾಕಂದ್ರೆ ಅಪ್ಪ ಅಮ್ಮ ಇದಾರೆ, ಆ ಟೈಮ್ ಬಂದ್ರೆ ಮಾಡೇ ಮಾಡ್ತಾರೆ, ಓದ ಕಡೆ ಗಮನ ಕೊಡ್ಬೇಕು ಅಷ್ಟೇ ಸರ್. ನನ್ನ ಒಂದೊಂದು ಮಕ್ಕಳು ಅವ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ಯಾಕೆ ನಮ್ಮ ಅಪ್ಪ ಅಮ್ಮ ಇಷ್ಟೊಂದು ಕಷ್ಟಪಟ್ಟು ನಮ್ಗೆ ಕಳ್ಸಿದಾರಲ್ವೇ ಓದ್ಬೇಕು ಅಂತ. ಮಾಡುವಾಗ ಮಾಡ್ಲಿ, ಯಾರು ಬೇಡ ಅಂತ ಹೇಳ್ತಾ ಇಲ್ಲ, ಮದುವೆ ಆದ್ಮೇಲೆ ಮಾಡ್ಲಿ ಇಲ್ಲ ಒಂದು ಕೆಲ್ಸಕ್ಕೆ ಹೋದ್ಮೇಲೆ ಮಾಡ್ಕೊಳ್ಳಿ, ಅದು ನಮ್ಗೆ ಬೇಕು. ಪೇರೆಂಟ್ಸು ಅದನ್ನೇ ಹೇಳೋದು, ಎಲ್ಲ ಪೇರೆಂಟ್ಸ್ ಅಷ್ಟೇ, ನೀನು ಒಂದು ಏಜ್ ಬಂದಾದ್ಮೇಲೆ ಮಾಡು ಅಂತಾನೆ ಹೇಳ್ತಾರೆ. ನಿನಗೆ ಇಷ್ಟ ಆಯ್ತಾ ಮಾಡಮ್ಮ ಅಂತಾರೆ ಎಲ್ಲ ಪೇರೆಂಟ್ಸ್. ಯಾಕಂದ್ರೆ ಎಲ್ಲ ಪೇರೆಂಟ್ಸ್ ಅಪ್ಪ ಅಮ್ಮ ಅಂದ್ರು ಮಕ್ಕಳು ಚೆನ್ನಾಗಿರ್ಬೇಕಂತಾನೆ ಎಲ್ಲ ಬಯಸೋದು, ಅವ್ರ ಜೀವನನೇ ಅದಕ್ಕೋಸ್ಕರನೇ ಇರೋದು. ಬಟ್ ಈ ಹುಡುಗರು ಓದೋ ಟೈಮಲ್ಲಿ ಹಿಂಗೆಲ್ಲ ಮಾಡಿದ್ರೆ ನಿಜವಾಗ್ಲೂ ಭಾಳ ಬೇಜಾರಾಗ್ತಿದೆ. ನನ್ನ ಇದು ಏನು ಗೊತ್ತಾ, ನಿಜವಾಗ್ಲೂ ಹೇಳ್ತಾನೆ, ಆವಾಗ ನಮ್ಮ ಕಾಲದಲ್ಲಿ ಮಕ್ಕಳನ್ನ ಒಂದು 10ನೇ ಕ್ಲಾಸ್ ಓದಿಸ್ಬಿಟ್ಟು ಒಂದು ಏಜ್ ಬಂದಲ್ಲಿ ಮದುವೆ ಮಾಡ್ತಾರೆ, ಅದೇ ಸರ್ ಕರೆಕ್ಟು. ನಿಜವಾಗ್ಲೂ ಯಾಕೆ ಓದಿಸ್ಬೇಕು ಹೇಳಿ, ಓದೋ ಕಲ್ಸ ಈ ರಾಮಾಯಣ. ಈಗ ನಾವು ನೋಡಿ ನಾಳೆ ಬೆಳಗ್ಗೆ ನಿಜವಾಗ್ಲೂ ನಮ್ಮ ಮಕ್ಕಳು ಸ್ಕೂಲ್ ಹೋಗ್ತಾ ಇದ್ದಾರೆ, ನಮಗೆ ಭಯ ಆಗುತ್ತೆ. ಜ್ಯೋತಿಲಕ್ಷ್ಮಿ ಸರ್. ತಂದೆ ತಾಯಂದಿರು ಕಷ್ಟವೋ ಸುಖವೋ ಸಾಲ ಸೋಲ ಮಾಡಿ ಬಡ್ಡಿಗೆ ತಂದು ಮಕ್ಕಳನ್ನ ಶಾಲೆಗೆ ಸೇರಿಸ್ತಾರೆ. ಆ ಪೋಷಕರದ್ದು ಒಂದೇ ಉದ್ದೇಶ, ಮಕ್ಕಳಿಗೆ ಉತ್ತಮ ಭವಿಷ್ಯ ಸಿಗಲಿ ಅಂತ. ಆದರೆ ಓದೋ ವಯಸ್ಸಲ್ಲಿ ಪ್ರೀತಿಯ ಹುಚ್ಚಿಗೆ ಬಿದ್ದ ಹುಡುಗರು ಈ ರೀತಿ ಕೊಲೆಗಳು ಮಾಡೋ ಮಟ್ಟಕ್ಕೆ ಇಳಿತಾರೆ. ಮಕ್ಕಳು ಚೆನ್ನಾಗಿ ಓದ್ಲಿ ಅನ್ನೋದೊಂದು ಉದ್ದೇಶಕ್ಕೋಸ್ಕರ ಅವ್ರನ್ನ ಸ್ಕೂಲಿಗೆ ಕಳಿಸಿರ್ತಾರೆ. ಮಕ್ಕಳುಗಳು ಇಲ್ಲಿ ಈ ತರ ಆಡ್ಕೊಂಡ್ ಬರ್ತಾರೆ ಅನ್ನೋದು ಪೇರೆಂಟ್ಸ್ಗೂ ಗೊತ್ತಿರಲ್ಲ, ಇಲ್ಲಿ ಸ್ಕೂಲರು ಏನು ಮಾಡೋಕ್ಕಾಗಲ್ಲ, ಹೊರಗಡೆ ಗಲಾಟೆ ಮಾಡ್ಕೊಂಡ್ಬಂದು ಅವ್ರವ್ರ ಪರ್ಸ್ನಲ್ಲಿ ಏನಿರುತ್ತೆ ಅಂತ ಗೊತ್ತಿಲ್ಲ. ಆದಷ್ಟು ಅದನ್ನು ಅವಾಯ್ಡ್ ಮಾಡ್ಕೋಬೇಕು, ಮಕ್ಕಳುಗಳೇ ಅರ್ಥ ಮಾಡ್ಕೋಬೇಕು ಅನ್ನೋದು. ಅಂದ್ರೆ ಮೇನ್ ಆಗಿ ಮಕ್ಕಳಿಗೆ ಸ್ಥೈರ್ಯ ತುಂಬಬೇಕು. ಸ್ಥೈರ್ಯ ತುಂಬೋದು ಒಂದು ಅಪ್ಪ ಅಮ್ಮ ಯಾವ ಮಕ್ಕಳು ಹಾಳಾಗ್ಲಿ ಅಂತ ಹೇಳ್ಕೊಂಡು ಕಳ್ಸಿರಲ್ಲ ಅವರು. ಬಟ್ ಇಲ್ಲಿ ಸಂಘಗಳಿರ್ಬೋದು, ಮಕ್ಕಳ ಜೊತೆ ಸೇರ್ಕೊಂಡು ಮಾಡೋ ಒಂದು ಇದನ್ನ
ಈಗ ಮೇಲೆ ಬಿಲ್ಡಿಂಗ್ ಮೇಲೆ ಏನೋ ಕರ್ಕೊಂಡು ಟಾಯ್ಲೆಟ್ ಅಲ್ಲಿ ಏನೋ ಕರ್ಕೊಂಡು ವಾರ್ನ್ ಮಾಡಿ ಯಾವ್ದೋ ಹುಡುಗಿಗೆ ಮೆಸೇಜ್ ಕಳಿಸ್ತೀಯ ಅಂತ ಹೇಳಿ ಹೊಡೆದಿದಾರಂತೆ. ಅದು ನಮಗೆ ಗೊತ್ತಿಲ್ಲ ಸರ್, ನೋಡಿಲ್ಲ. ಯಾಕಂದ್ರೆ ನಮ್ಮ ಮಕ್ಕಳು ಮಗ ಓದ್ ಹೋಗಿದ್ದಾನೆ, ಮಗಳು ಓದ್ತಿದ್ದಾಳೆ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಚೆನ್ನಾಗಿದೆ ಅಂತಾನೆ ನಾವು ಇಷ್ಟಿಂದವರೆಗೂ ಈ ತರ ನಡೆದಿರೋದು ನಾವು ನೋಡಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಈ ತರ ಆಗ್ತಾ ಇರೋದು. ಅಂದ್ರೆ ನೆಕ್ಸ್ಟ್ ಭಯ ಆಗುತ್ತೆ ಅಷ್ಟೇ, ಮಕ್ಕಳನ್ನ ಯಾವ ಸೇರಿಸ್ಬೇಕು, ಎಲ್ಲಿಗೆ ಸೇರಿಸ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಭಯ ಆಗುತ್ತೆ. ಮಕ್ಕಳ ಭವಿಷ್ಯ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅಮ್ಮ ನಿಮ್ಮ ಹೆಸರು? ಪ್ರಮೀಳಾ. ಇದೇ ಏರಿಯಾನಾ? ಹಾ ಇಲ್ಲ ಸರ್, ವಿದ್ಯಾನಗರ. ಮಗಳು ಇಲ್ಲಿ ಓದ್ತಾ ಇದ್ದಾಳೆ, ಮಗ ಓದ್ ಹೋಗಿದ್ದಾನೆ, ತಮ್ಮ ಓದ್ತಿದ್ದಾರೆ. ಥ್ಯಾಂಕ್ ಯು. ನೀವೇ ನೋಡಿ, ರಕ್ಷಿತ್ ಈಸ್ ವೆರಿ ಯಂಗ್, ಜಸ್ಟ್ 18 ಇಯರ್ಸ್. ಈಗ ಅವನು ಜೈಲ್ಗೆ ಹೋಗ್ಬೇಕಾಗಿದೆ. ಏನಾಯ್ತು ಅವನ ಭವಿಷ್ಯ? ದಯಾಸಾಗರನ್ನ ಕಳ್ಕೊಂಡಂಥ ಪೋಷಕರ ಆ ಅಳಲನ್ನು ತಡೆಯೋರು ಯಾರು? ಪುತ್ರ ಶೋಕಂ ನಿರಂತರಂ ಅಂತಾರೆ. ಆ ಎತ್ತ ತಾಯಿಯ ಗೋಳ್ನ ನಿಲ್ಸೋಕ್ಕಾಗುತ್ತಾ? ಮಗ ಚೆನ್ನಾಗಾಗಲಿ, ಉತ್ತಮ ಭವಿಷ್ಯ ಹೊಂದಲಿ, ಸಮಾಜದ ಒಂದು ವ್ಯಕ್ತಿಯಾಗಿ ರೂಪುಗೊಳ್ಳಿ, ಚೆನ್ನಾಗಿರಲಿ ಅಂತ ತಂದೆ ತಾಯಿ ಬಯಸ್ತಾರಲ್ಲ, ಅದೇ ಮಹಾಪ್ರಾಧಾನ. ವಿದ್ಯಾರ್ಥಿಗಳು ಅರ್ಥಕೊಳ್ಬೇಕು, ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಅಂತ ಅನ್ನಿಸ್ಕೊಳ್ಳೋ ನಿಟ್ಟಿನಲ್ಲಿ ಸಾಕಬೇಕು. ಹೆತ್ತವ್ರಿಗೆ ನೋವು ಕೊಡಬಾರ್ದು. ಒಬ್ಬ ಸತ್ತ, ಮತ್ತೊಬ್ಬ ಜೈಲಿಗೆ ಹೋದ, ಎರಡೂ ಮನೆಯಲ್ಲಿ ನೆಮ್ಮದಿ ಇಲ್ಲ. ಯಾಕೆ ಬೇಕಿ ದ್ವೇಷ? ಯಾಕೆ ಬೇಕಿ ರೋಷ? ಯಾಕೆ ಬೇಕಿ ಪ್ರೀತಿ ಪ್ರೇಮ? ಓದೋ ವಯಸ್ಸಲ್ಲಿ ಓದಬೇಕು. ಇಷ್ಟು ಹೇಳ್ತಾ ನಮ್ಮ ಮುಂದಿನ ಸ್ಟೋರಿ ನಿಮಗಾಗಿ ಕುತೂಹಲದಿಂದ ಕಾಯ್ತಾ ಇರ್ರಿ. ರಾ ನ್ಯೂಸ್ ನಿಮ್ಮ ಚಾನಲ್, ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.